ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಸ್ ಮತ್ತು ಮೈನಸ್ಗಳ ಕಡೆಗೆ ನಾವು ಈಗ ಗಮನ ಹರಿಸಿಬಿಡೋಣ. ಅದಾದ ನಂತರದಲ್ಲಿ ಫಲಿತಾಂಶ, ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರ ಪ್ಲಸ್ ಮತ್ತು ಮೈನಸ್ ಆದಮೇಲೆ ನಾವು ಲೆಟ್ಸ್ ಗೋ ಟು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಸ್ ಮತ್ತು ಮೈನಸ್. ರೈತ ನಾಯಕ ಅನ್ನುವ ಮ್ಯಾಸಿವ್ ಮ್ಯಾಸಿವ್ ಬಿರುದು, ರೈತರ ಪರವಾಗಿ ನಿಂತ್ಕೊಳ್ತಾರೆ, ರೈತರ ನೋವುಗಳನ್ನು ಕೇಳಿಸ್ಕೊಳ್ತಾರೆ, ರೈತರ ಸಾಲವನ್ನು ಮಾಡಿದ ಹೆಗ್ಗಳಿಕೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರದ್ದಾಗಿದೆ. ಇದು ಅವರಿಗೆ ಬಹಳ ದೊಡ್ಡ ಪ್ರೀತಿಯನ್ನು ಬೆಂಬಲವನ್ನು ಎಲ್ಲವನ್ನೂ ಕೂಡ ತಂದುಕೊಟ್ಟಿದೆ. ಕಡಿಮೆ ಸಮಯದಲ್ಲಿ 2020 ಗೌರ್ಮೆಂಟ್ ಇದ್ದಾಗ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ತುಂಬಾ ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿಶೀಲ ರಾಜಕಾರಣಿ, ಅಭಿವೃದ್ಧಿಶೀಲ ಮುಖ್ಯಮಂತ್ರಿ ಅಂತ ಇವರು ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಯವರನ್ನ ಸಿಟಿಯಿಂದ ಹಳ್ಳಿ ಕಡೆಗೆ ಮುಖ ಮಾಡಿಸಿದ್ರು ಅನ್ನುವ ಬಹಳ ದೊಡ್ಡ ಬೆಂಬಲ ಇದೆ. ಗ್ರಾಮ ವಾಸ್ತವ್ಯದ ಕಾನ್ಸೆಪ್ಟ್ನ ಮೂಲಕ, ಅದರ ರೂವಾರಿಯಾಗುವ ಮೂಲಕ ಜನರ ಜೊತೆಗೆ ಬೆರೆತಂಥವರು, ಜನತಾ ದರ್ಶನದ ಮೂಲಕ ಜನಸಾಮಾನ್ಯರ ಹೃದಯವನ್ನು ಗೆದ್ದಂಥ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಬಹಳ ಮುಖ್ಯವಾಗಿ ಬಡವರ ಬಗ್ಗೆ, ವಿಕಲಚೇತನರ ಬಗ್ಗೆ ಅಪಾರವಾದಂಥ ಪ್ರೀತಿ, ಬಹಳ ಭಾವನಾತ್ಮಕವಾದಂಥ ಜೀವಿ. ಒಂದು ವೇಳೆ ನೋವನ್ನು ಕಂಡ ತಕ್ಷಣದಲ್ಲಿ ಅತ್ತೇ ಬಿಡ್ತಾರೆ ಕುಮಾರಸ್ವಾಮಿ ಅವರು. ಮೈನಸ್ ಪಾಯಿಂಟ್ಸ್ ಇಲ್ವಾ? ಅದೂ ಇದೆ. ಮೈನಸ್ ಪಾಯಿಂಟ್ಗಳನ್ನು ನಾವೀಗ ನೋಡೋಣ. ಮುಖ್ಯಮಂತ್ರಿ ಆಗಿದ್ದಾಗ ತಾಜ್ ವೆಸ್ಟೆಂಡಲ್ಲೇ ಇದ್ಕೊಂಡು ಸರ್ಕಾರ ನಡೆಸ್ತಿದ್ರು ಅನ್ನುವ ಆರೋಪ ಇವರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕುಟುಂಬ ರಾಜಕಾರಣದ ಅತಿದೊಡ್ಡ ಹಣೆಪಟ್ಟಿಯನ್ನು ಕಟ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ನಾವು ಅದನ್ನು ಮರೆಯುವ ಹಾಗಿಲ್ಲ. ಶಾಸಕರು ಹಾಗೂ ಕಾರ್ಯಕರ್ತರನ್ನು ಸಿ ಎಂ ಆಗ್ತಾ ಇದ್ದಂಗೆ ಕಡೆಗಣಿಸಿಬಿಡ್ತಾರೆ, ಯಾರನ್ನು ಮಾತಾಡಿಸೋದೇ ಇಲ್ಲ ಅನ್ನುವ ಆರೋಪ ಎಚ್ ಡಿ ಕುಮಾರಸ್ವಾಮಿ ಅವರದ್ದಾಗಿದೆ. ಸುಮಾರು ಸಂದರ್ಭದಲ್ಲಿ ಹಿಟ್ ಅಂಡ್ ರನ್ ಮಾಡಿಬಿಡ್ತಾರೆ ಕುಮಾರಸ್ವಾಮಿ ಅವರು ಅನ್ನುವ ಕುಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮಗಳಿಗೆ ಸಮಯಕ್ಕೆ ಸರಿಯಾಗಿ ಹೋಗಲ್ಲ ಅನ್ನುವ ಅಪವಾದ ಇದೆ. ಅದಾದ ನಂತರದಲ್ಲಿ 2020 ಸರ್ಕಾರದಲ್ಲಿ ವಚನ ಭ್ರಷ್ಟತೆಯ ಕಳಂಕ ಇರೋದರಿಂದ, ಅಫ್ಕೋರ್ಸ್ ಅದಾದ ಮೇಲೂ ಕೂಡ ಬೇರೆ ಬೇರೆ ಏನೇನಾಯಿತು, ಶತ್ರುಕೂಟ ಮಿತ್ರಕೂಟ ಆಯಿತು, ಅದು ಬೇರೆ ವಿಷಯ. ಆಮೇಲೆ ಸಿಂಪತಿಗಾಗಿ ಕಣ್ಣೀರು ಹಾಕ್ಬಿಡ್ತಾರೆ ಇವರು ಅನ್ನುವ ಟೀಕೆ ಕುಮಾರಸ್ವಾಮಿ ಅವರ ಮೇಲಿದೆ. ನೋಡಿ, ಪ್ಲಸ್ ಇದ್ದ ಮೇಲೆ ಮೈನಸ್ ಇಲ್ಲದೇ ಇರುತ್ತಾ? ಪ್ಲಸ್ ಸಿಕ್ಕಾಪಡೆ ಇದ್ದಾವೆ. ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಒನ್ ಆಫ್ ದಿ ಐಕಾನಿಕ್ ಲೀಡರ್ಸ್, ಕುಮಾರಸ್ವಾಮಿ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ರೈತ ನಾಯಕರು ಅನ್ನೋ ಥರದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕುಮಾರಸ್ವಾಮಿ ಅವರನ್ನು ಕರೆಯಲಾಗುತ್ತೆ. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗಂದ ಮಾತ್ರಕ್ಕೆ ಮೈನಸ್ ಇಲ್ವೇ ಸ್ವಾಮಿ? ಖಂಡಿತ ಮೈನಸ್ ಇದೇ.